ನಾವು ಇವತ್ತು ಕುಮುಟಾ ತಾಲೂಕಿನಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹೆಗಡೆ ಕುಮುಟಾ ಇಲ್ಲಿಂದ ಹಿರಿಯ ಸರ್ಕಾರಿ ಪ್ರೌಢಶಾಲೆ ನಡ ಬೆಳತಂಡಿ ತಾಲೂಕಿಗೆ ಬಂದಿದ್ದೇವೆ. ನಾವು ಬರುವ ಉದ್ದೇಶ ಅಂದ್ರೆ ಈ ಶಾಲೆಯಲ್ಲಿರುವ ಗಣಿತ ಲೋಕ. ಈ ಗಣಿತ ಲೋಕದ ಬಗ್ಗೆ ನಾನು ಟಿವಿಯಲ್ಲಿ, ಆನಂತರ ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ ಪೇಜ್ಗಳಲ್ಲಿ ನೋಡ್ತಾ ಇದ್ದೆ. ನನ್ನ ಶಿಕ್ಷಕ ವೃತ್ತಿಯಲ್ಲಿ ನಾನು ಯಾಕೂಬ್ ಸರನ್ನ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಯಾಕಂದ್ರೆ ಅವರು ರಾಷ್ಟ್ರಮಟ್ಟದ ಗಣಿತ ಪ್ರಶಸ್ತಿ ಪಡೆದ ಗಣಿತ ಶಿಕ್ಷಕರಾಗಿದ್ದಾರೆ. ಅವರನ್ನ ನೋಡಿ ನಾವು ಮಾಡೋದು ತುಂಬಾ ಇದೆ ಅಂತ ಅನಿಸ್ತು ನನಗೆ ಇವತ್ತು. ಅದೇ ರೀತಿ ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ರೀತಿಯಾದ ಒಂದು ಲ್ಯಾಬ್, ಗಣಿತ ಲ್ಯಾಬಿನ ಜೊತೆಯಲ್ಲಿ ಲೈಬ್ರರಿ ಕೂಡ ನೋಡಿದ್ದೇವೆ, ಆನಂತರ ಹಿಂದಿ ಲ್ಯಾಬ್ ಅನ್ನು ನೋಡಿದ್ದೇವೆ, ಆನಂತರ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೂಡ ಈ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಇದನ್ನು ನೋಡಿ ನನ್ನ ಒಂದು ಕರ್ತವ್ಯದ ಬಗ್ಗೆ ನನಗೆ ಮತ್ತು ಇನ್ನೂ ನಾನು ಮಾಡಬೇಕು ಅಂತ ಒಂದು ತುಂಬಾ ಒಂದು ಇನ್ಸ್ಪೈರ್ ಆಗಿದ್ದೇನೆ. ನಾನು 10 ವರ್ಷದಿಂದ ವಿಜ್ಞಾನ ಶಿಕ್ಷಕಿಗೆ ವರ್ಕ್ ಮಾಡಿದ್ದೇನೆ, ಆದರೆ ಇವರನ್ನ ನೋಡಿದಾಗ ನನಗನ್ನಿಸ್ತು ನಾನು ಮಾಡಿದ ಸಾಧನೆ ಕಡಿಮೆ, ಆದರೆ ಇನ್ನೂ ಸಮಯ ಇದೆ. ಇಂಥ ಒಂದು ಶಿಕ್ಷಕರನ್ನ ನೋಡಿ ನಾನು ಇವರಿಂದ ಕಲಿಯೋದು ತುಂಬಾ ಇದೆ ಅನಿಸ್ತು. ಇವರ ಒಂದು ಪ್ರಯತ್ನ, ಇದು ಒಂದು ದಿನದ 2 ದಿನದ ಪ್ರಯತ್ನ ಅಲ್ಲ, ಅವಿರತವಾದ ಪ್ರಯತ್ನ. ಶಾಲಾ ಅವಧಿಯ ನಂತರವೂ ಇವರು ಗಣಿತಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಈ ಶಾಲೆಯಲ್ಲಿ ದುಡಿತಾ ಇದ್ದಾರೆ. ಆನಂದ ಇದ್ರ ಜೊತೆನೆ ಮಕ್ಕಳು ಸಮೇತ ತುಂಬಾ ಉತ್ಸುಕರಾಗಿ ಗಣಿತದಲ್ಲಿ ಅಂದ್ರೆ ಸ್ಕಿಲ್ಗಳನ್ನ ಪಡ್ಕೊಂಡಿದ್ದಾರೆ. ಮಕ್ಕಳ ಜೊತೆ ಒಡನಾಟ ಮಾಡಿದಾಗ ತುಂಬಾ ಖುಷಿ ಅನಿಸ್ತು. ಮಕ್ಕಳಿಂದನೂ ತುಂಬಾ ಈ ಒಂದು ಶಿಸ್ತು, ಅನ್ನ ಸಮಯ ಪ್ರಜ್ಞೆಯನ್ನ ಕಲಿತೆ ನಾನು ಇಲ್ಲಿ ಬಂದ ತಕ್ಷಣ. ಮಕ್ಕಳಲ್ಲಿ ತುಂಬಾ ಡಿಸಿಪ್ಲಿನ್ ಇದೆ, ಸಂಸ್ಕಾರ ಇದೆ, ಬಹಳ ಖುಷಿ ಅನಿಸ್ತಾ ಇದೆ. ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಒಂದು ಅವಕಾಶ ಸಿಕ್ಕಿದ್ದು ನೋಡಿ ಈ ಸರ್ ಈ ಒಂದು ಯಾಕೂಬ್ ಸರ್ ಅವರ ಅವಿರತ ಶ್ರಮ ಈ ಮಕ್ಕಳಿಗೆ ದೊರಕ್ತಾ ಇದೆ. ಈ ಗಣಿತ ಲ್ಯಾಬ್ ಅನ್ನ ನೋಡಿ ನನಗನ್ನಿಸ್ತು ನಮ್ಮ ಶಾಲೆಯಲ್ಲೂ ನಾನು ಯಾಕೆ ಮಾಡಬಾರದು. ನಮ್ದು ವಸತಿ ಶಾಲೆ ಆಗಿರೋದ್ರಿಂದ ನಾವಿದನ್ನ ಸಮಯಾವಕಾಶ ಇರ್ತದೆ ನಮಗೆ, ಹಾಗೂ ಮಕ್ಕಳು ನಮ್ಮ ಜೊತೆ 24 ತಾಸು ಇರ್ತಾರೆ. ಆದ್ರಿಂದ ಈ ಒಂದು ಲ್ಯಾಬ್ ಅನ್ನ ನೋಡಿ ಇನ್ನು ನಾನು ನಮ್ಮ ಶಾಲೆಯಲ್ಲೂ ಈ ಒಂದು ಲ್ಯಾಬ್ ಅನ್ನ ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆ ಬೆಳೀತಾ ಇದೆ ನನಗೆ. ಖಂಡಿತವಾಗಿಯೂ ನಾವು ಇದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ ಸರ್. ಆಮೇಲೆ ಮತ್ತು ಮಕ್ಕಳಿಗೆ ಇದರಿಂದ ತುಂಬಾ ಯೂಸ್ ಇರೋದ್ರಿಂದ ನಮ್ಮ ಶಾಲೆಯ ಮಕ್ಕಳು ಸಮೇತ ಈ ರೀತಿ ಲ್ಯಾಬ್ಗಳನ್ನ ಮಾಡಿ ಗಣಿತದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋದೊಂದು ಹಂಬಲ ಇದೆ. ಈ ಹಂಬಲದ ಹಾಗೆ ನಾವು ಇಲ್ಲಿ ಎಲ್ಲವನ್ನ ನೋಡಿದ್ದೇವೆ, ಮಾರ್ಗದರ್ಶನ ಪಡ್ಕೊಂಡಿದ್ದೇವೆ. ಇನ್ನೊಮ್ಮೆ ಮಗದೊಮ್ಮೆ ನಮ್ಮ ಯಾಕೂಬ್ ಸರ್ ಅವರೇ ಧನ್ಯವಾದಗಳು ಸರ್, ಒಳ್ಳೆ ಮಾರ್ಗದರ್ಶನವನ್ನ ನೀಡಿದ್ದೀರಿ. ಧನ್ಯವಾದಗಳು ಸರ್.